ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ಇವತ್ತು ನಾನು ತೋರಿಸ್ತಾ ಇರೋವಂಥ ರೆಸಿಪಿ ಇನ್ಸ್ಟಂಟಾಗಿ ತುಂಬ ಸುಲಭವಾಗಿ ಕ್ರಿಸ್ಪಿಯಾದ ದೋಸೆನ ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಕೇವಲ 10 ನಿಮಿಷದಲ್ಲಿ ಸುಲಭವಾಗಿ ದೋಸೆ ಹಾಗೆ ಚಟ್ನಿನ ತಯಾರಿಸ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಾಡೋದಂತೂ ಅಷ್ಟೇ ಈಸಿ. ಕೇವಲ ರವೆ ಹಾಗೆ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಸ್ವಲ್ಪ ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡು ಮಾಡುವಂಥ ದೋಸೆ ಇದು. ತುಂಬ ಸಿಂಪಲಾಗಿ ಮಾಡ್ಬೋದು, ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನೀವಿಲ್ಲಿ ನೋಡ್ತಿದ್ದೀರಾ ಅಲ್ವಾ, ಎಷ್ಟು ಚೆನ್ನಾಗಿ ಬಣ್ಣ ಬಂದಿದೆ, ಹಾಗೆ ಕ್ರಿಸ್ಪಿಯಾಗಿ ಕೂಡ ಇದೆ ಅಂತ. ನೀವು ಕೂಡ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಈ ರೆಸಿಪಿನ. ಈ ಇನ್ಸ್ಟಂಟ್ ಕ್ರಿಸ್ಪಿ ದೋಸೆನ ಹೇಗೆ ಮಾಡೋದು ಅಂತ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಅದರಲ್ಲಿರೋ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಈ ಇನ್ಸ್ಟಂಟಾದ ಕ್ರಿಸ್ಪಿ ರವಾ ದೋಸೆನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಿನಷ್ಟು ಉಪ್ಪಿಟ್ಟು ರವೆ ತೊಗೋತಿದ್ದೀನಿ. ನೀವು ಬೇಕಂದರೆ ಚಿರೋಟಿ ರವೆ ಕೂಡ ತೊಗೋಬೋದು. ಉಪ್ಪಿಟ್ಟು ರವೆ ತೊಗೊಂಡ್ರೆ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗಾಗಿ ನಾನು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ರವೆಗೆ 1/2 ಕಪ್ಪಿನಷ್ಟು ಗೋಧಿ ಹಿಟ್ಟು ತೊಗೋತಿದ್ದೀನಿ. ಗೋಧಿ ಹಿಟ್ಟು ಒಳ್ಳೆ ಬೈಂಡಿಂಗ್ ಆಗುತ್ತೆ, ಹಾಗಾಗಿ ಗೋಧಿ ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ನಂತರ 1/2 ಕಪ್ಪಿನಷ್ಟು ಮೊಸರು ಹಾಕ್ಕೊಳ್ಳಿ. ಮೊಸರು ಏನಾದರೂ ಜಾಸ್ತಿ ಇದೆ ಅಂದರೆ 1/2 ಕಪ್ಪಿಂದ 1 ಕಪ್ವರೆಗೂ ಕೂಡ ಹಾಕೋಬಹುದು. ನಾನಿಲ್ಲಿ 1/2 ಕಪ್ ಮೊಸರು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು ಉಪ್ಪು ಹಾಕ್ಕೋತಾ ಇದ್ದೀನಿ ರುಚಿಗೆ ಬೇಕಾಗಿರುವಷ್ಟು. ನೋಡಿ, ಸ್ವಲ್ಪ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದು ಎಷ್ಟು ದೋಸೆ ಹಿಟ್ಟಿನ ಹದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ರುಬ್ಕೋಬೇಕು. ನೋಡಿ, ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ, ಆಮೇಲೆ ಬೇಕಿದ್ರೆ ನೀರನ್ನು ಸೇರಿಸ್ಕೋಬೋದು. ಇವಾಗ ನೋಡಿ, ಇದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಸಾಫ್ಟಾಗಿ. ಜಸ್ಟ್ 1-3 ನಿಮಿಷಗಳ ಕಾಲ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಇದನ್ನು ಹಾಕೋತಿದ್ದೀನಿ. ಇದನ್ನು ಜಸ್ಟ್ 1-3 ನಿಮಿಷಗಳ ಕಾಲ ಒಂದು ತಟ್ಟೆಯನ್ನು ಮುಚ್ಚಿಬಿಟ್ಟು ಇಡಬೇಕಾಗತ್ತೆ. ನೋಡಿ, ಇವಾಗ ನೀರನ್ನು ಮತ್ತೊಮ್ಮೆ ಸ್ವಲ್ಪ ಸೇರಿಸ್ಕೊತಿದ್ದೀನಿ. ತುಂಬ ಗಟ್ಟಿಯಾಗಿ ನಾನು ರುಬ್ಕೊಂಡಿರೋ ಕಾರಣ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊತಿದ್ದೀನಿ. ಇವಾಗ ನೋಡಿ, ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ತುಂಬ ಬೇಗ ಆಗಬೇಕಪ್ಪ, ಏನು ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ ಅಂದರೆ ಆರಾಮಾಗಿ ಈ ರೆಸಿಪಿನ ಮಾಡ್ಕೋಬೋದು. ಒಂದು ಕಂಪ್ಲೀಟ್ ಆದ ಫುಡ್ ಆಗುತ್ತೆ ದೋಸೆ ಹಾಗೆ ಚಟ್ನಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಮತ್ತೊಮ್ಮೆ ಸ್ವಲ್ಪ ನೀರನ್ನು ಹಾಕೋತಿದ್ದೀನಿ. ನಾರ್ಮಲ್ ದೋಸೆ ಹಿಟ್ಟೆಲ್ಲ ಇರುತ್ತಲ್ವ, ಅದಕ್ಕಿಂತ ಸ್ವಲ್ಪ ತೆಳುವಾಗೇ ಇರಬೇಕು ಈ ಹಿಟ್ಟು. ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು 5 ನಿಮಿಷಗಳ ಕಾಲ ಇದು ನೆನೆಯೋದಕ್ಕೆ ಬಿಡ್ಬೋದು, ಅಥವಾ ಇನ್ಸ್ಟಂಟಾಗಿ ಹಾಗೆ ಕೂಡ ದೋಸೆ ಮಾಡ್ಬೋದು. ಆ 5 ನಿಮಿಷಗಳಲ್ಲಿ ನಾನು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಪುಟ್ಟ ಬಾಣಲಿ ಇಟ್ಕೊಂಡು 2 ಒಣಮೆಣಸಿನ್ಕಾಯನ್ನ ಹುರ್ಕೊಂಡಿದ್ದೀನಿ. ಈ 1 ಮೆಣಸಿನ್ಕಾಯನ್ನ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರೆಡಿ ಮಾಡಿಟ್ಕೋತೀನಿ. ನಂತರ ಒಗ್ಗರಣೆಗೆ ಬೇಕಾಗಿರೋಷ್ಟು ಎಣ್ಣೆ ಆಲ್ರೆಡಿ ಇದೆ, ಹಾಗಾಗಿ ಸ್ವಲ್ಪ ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಚಟ್ಪಟ ಅಂದಮೇಲೆ ಒಗ್ಗರಣೆನ ಹಾಗೆ ಎತ್ತಿಟ್ಕೋತಿದ್ದೀನಿ. ಇವಾಗ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಜಾರ್ಗೆ ಆಲ್ರೆಡಿ 2 1 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಂತರ ಕೊಬ್ಬರಿ, ಒಣಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಶುಂಠಿ, ಹಾಗೆ ಕಡಲೆಪಪ್ಪು ಅಥವಾ ಹುರುಗಡಲೆ ಅಂತಾರಲ್ವ, ಅದನ್ನು ಹಾಕ್ಕೊತಿದ್ದೀನಿ. ಸ್ವಲ್ಪ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು. ಹಾಗೆ ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ಹುಣಸೆಹಣ್ಣು ಅಥವಾ ನಿಂಬೆಹಣ್ಣು ಯಾವ್ದು ಬೇಕಿದ್ರೂ ಸೇರಿಸ್ಕೋಬೋದು. ನಿಮಗೆ ಬೇಡ ಅನ್ನೋದಿದ್ರೆ ಅದನ್ನು ಸ್ಕಿಪ್ ಕೂಡ ಮಾಡಬಹುದು. ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡ್ಬಿಟ್ರೆ ಈಸಿಯಾಗಿ ಮಾಡುವಂಥ ರುಚಿಯಾದ ಚಟ್ನಿ ರೆಡಿಯಾಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ದಿಢೀರ್ ದೋಸೆ ಮತ್ತು ದಿಢೀರ್ ಚಟ್ನಿ. ಇವಾಗ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಚಟ್ನಿಗೆ ಅಂತ, ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಿಮಗೇನಾದರೂ ಟೈಮ್ ಇತ್ತು ಅಂದರೆ ಒಂದೇ ಒಂದು ಈರುಳ್ಳಿ ಹಾಗೆ ಒಂದೇ ಒಂದು ಟೊಮ್ಯಾಟೊ ಕೂಡ ಚೆನ್ನಾಗಿ ಹುರ್ಕೊಂಬಿಟ್ಟು ಈ ಇದ್ರ ಜೊತೆಯಲ್ಲಿ ಚಟ್ನಿಗೆ ಹಾಕ್ಕೊಂಡು ರುಬ್ಕೊಂಬಿಟ್ರೆ ಅದು ಕೂಡ ಒಳ್ಳೆ ರುಚಿ ಕೊಡುತ್ತೆ. ಇವಾಗ ನೋಡಿ, 2-3 ನಿಮಿಷ ಆಯಿತು. ಇವಾಗ ದೋಸೆ ಹಿಟ್ಟು ರೆಡಿಯಾಗಿದೆ. ನೋಡಿ, ಸ್ವಲ್ಪ ರವೆ ಅರಳ್ಕೊಂಡಿದೆ, ಹಾಗಾಗಿ ಹಿಟ್ಟು ಗಟ್ಟಿಯಾಗಿರುತ್ತೆ. ಮತ್ತೊಮ್ಮೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ರೆಡಿ ಮಾಡ್ಕೋಬೇಕು ಹಿಟ್ಟು. ನಾರ್ಮಲ್ ದೋಸೆ ಹಿಟ್ಟಿರುತ್ತಲ್ವ, ಅದಕ್ಕಿಂತ ಸ್ವಲ್ಪ ನೀರಾಗಿದ್ರೂ ಪರವಾಗಿಲ್ಲ. ತುಂಬ ಗಟ್ಟಿಯಾಗಿದ್ರೆ ದೋಸೆ ಕ್ರಿಸ್ಪಿಯಾಗಿ ಬರೋದಿಲ್ಲ, ಇನ್ಸ್ಟಂಟ್ ದೋಸೆ ಆಗಿರೋದ್ರಿಂದ. ಇವಾಗ ನೋಡಿ, ಹಿಟ್ಟು ರೆಡಿಯಾಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಸೋಡಾನ ಆ್ಯಡ್ ಮಾಡ್ತೀನಿ. ಸೋಡಾ ಬೇಕಿದ್ರೆ ಆ್ಯಡ್ ಮಾಡ್ಕೋಬಹುದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ನೋಡಿದ್ರಲ್ವ, ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ಇವಾಗ ನೋಡಿ, ಯಾವುದೇ ದೋಸೆ, ಇಡ್ಲಿ ಅಥವಾ ಯಾವುದಕ್ಕೆ ನೀವು ಸೋಡಾ ಬಳಸಿದ್ರು, ಸೋಡಾ ಹಾಕಿದ ತಕ್ಷಣ ಈ ರೀತಿ ಇಮ್ಮಿಡಿಯೇಟಾಗಿ ಈ ರೀತಿ ಕೈ ಆಡಿಸ್ಕೋಬೇಕು, ಇಲ್ಲಾಂದರೆ ಅದು ಆ್ಯಕ್ಟಿವೇಟ್ ಆಗೋದಿಲ್ಲ ಸೋಡಾ. ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೋಬೇಕು ಒಂದು ರೀತಿ. ನೋಡಿ, ಈ ರೀತಿ ತೋರಿಸ್ತಿದ್ದೀನಲ್ವ, ಈ ರೀತಿಯಾಗಿ ಫಾಸ್ಟಾಗಿ ಮೂವ್ ಮಾಡಬೇಕು. ಆವಾಗ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ ಸೋಡಾ, ಹಾಗೆ ನಮಗೆ ದೋಸೆ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ, ಒಳ್ಳೆ ಬಣ್ಣ ಬರುತ್ತೆ. ಇವಾಗ ರೆಡಿ ಆಯಿತು ದೋಸೆ ಹಿಟ್ಟು.
ಇವಾಗ ದೋಸೆ ಮಾಡ್ಕೊಳ್ಳೋದಕ್ಕೆ ತವಾನ ರೆಡಿ ಮಾಡ್ಕೊಳ್ಳೋಣ. ಜಸ್ಟ್ 2 ಡ್ರಾಪು ಎಣ್ಣೆ ಹಾಕೋತಿದ್ದೀನಿ. ನಂತರ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ತವಾನ ಫಸ್ಟು ಗ್ರೀಸ್ ಮಾಡ್ಕೋಬೇಕು. ಈ ರೀತಿ ಒಂದು ಆಯಿಲ್ ಬ್ರಷಿಂದ ಆದರೂ ಮಾಡ್ಕೊಳ್ಳಿ, ಅಥವಾ ಈ ತೆಂಗಿನ ನಾರಿರುತ್ತಲ್ವ ಅದರಿಂದ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಇವಾಗ ತವಾನ ಗ್ರೀಸ್ ಮಾಡ್ಕೊಂಡಿದ್ದಾಯಿತು. ನಂತರ ಇವಾಗ ಒಂದು ಸೌಟಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ತೆಳುವಾಗಿ ದೋಸೆ ಮಾಡಬೇಕಾಗತ್ತೆ. ದಪ್ಪವಾಗಿ ದೋಸೆ ಮಾಡಿದ್ರೆ ದೋಸೆ ಕ್ರಿಸ್ಪಿ ಬರೋದಿಲ್ಲ, ಹಾಗಾಗಿ ತೆಳುವಾಗಿ ನಾರ್ಮಲ್ ದೋಸೆ ಮಾಡ್ತೀವಲ್ವ ಆ ರೀತಿಯಾಗಿ ದೋಸೆ ಮಾಡಿಕೊಂಡು ಇದಕ್ಕೆ ಆಯಿಲು ಅಥವಾ ತುಪ್ಪ ಅಥವಾ ಬೆಣ್ಣೆ ಏನು ಬೇಕಿದ್ರೂ ಹಾಕ್ಕೋಬೋದು. ನಾನಿಲ್ಲಿ ಆಯಿಲ್ನ ಹಾಕ್ತಿದ್ದೀನಿ. ಇವಾಗ ನೋಡಿ, ಚೆನ್ನಾಗಿ ಎಣ್ಣೆನ ಹಾಕಬೇಕು ಸೈಡ್ಸಲ್ಲೆಲ್ಲ, ಇಲ್ಲಾಂದರೆ ಕ್ರಿಸ್ಪಿ ಆಗಲ್ಲ. ಇವಾಗ ಒಂದು 2 ನಿಮಿಷ ಆಗಿದೆ, ಚೆನ್ನಾಗಿ ದೋಸೆ ಕೂಡ ಬೆಂದಿದೆ. ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ ಇದ್ರ ಬಣ್ಣ ತೋರಿಸ್ತೀನಿ ನೋಡಿ, ಎಷ್ಟು ನೀಟಾಗಿ ಬಂದಿದೆ, ಹಾಗೆ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬಂದಿರುತ್ತೆ. ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಈ ದೋಸೆ. ಮನೇಲಿರೋರೆಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ ಈ ಇನ್ಸ್ಟೆಂಟ್ ದೋಸೆನ. ಗೊತ್ತಾಗೋದೇ ಇಲ್ಲ ಇದು ಇನ್ಸ್ಟೆಂಟ್ ದೋಸೆ ಅಂತ. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಇನ್ಸ್ಟೆಂಟ್ ದೋಸೆ ಅಂತ. ಇವಾಗ ಮತ್ತೊಂದು ದೋಸೆನ ಹಾಕ್ಬಿಟ್ಟು ತೋರಿಸ್ತೀನಿ. ಇವಾಗ ತವಾನ ಮತ್ತೆ ನೀರು ಹಾಕ್ಕೊಂಬಿಟ್ಟು ಸ್ವಲ್ಪ ತಣ್ಣಂಗೆ ಮಾಡ್ಕೋಬೇಕು, ಇಲ್ಲ ಅಂದರೆ ಚೆನ್ನಾಗಿ ಬರೋದಿಲ್ಲ ದೋಸೆ. ಇವಾಗ ಮತ್ತೊಂದು ಸೌಟು ಹಿಟ್ಟನ್ನು ಹಾಕ್ಕೊಂಬಿಟ್ಟು ತೆಳುವಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ದೋಸೆ ಹಿಟ್ಟನ್ನು. ಇದಕ್ಕೆ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ, ಒಂದು 1/2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ನಾನ್ ಸ್ಟಿಕ್ ತವ ಆಗಿರೋದ್ರಿಂದ ಈ ಇನ್ಸ್ಟೆಂಟ್ ದೋಸೆ ಎಲ್ಲ ನಾನ್ ಸ್ಟಿಕ್ ತವದಲ್ಲಿ ಮಾಡಿದ್ರೇ ಉತ್ತಮ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ. ನೋಡಿ ಇವಾಗ ಈ ದೋಸೆ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ, ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ನೋಡಿ ಇವಾಗ ಇದು ಕೂಡ ಆಯಿತು ಆಲ್ಮೋಸ್ಟು. ಇವಾಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, 3 ದೋಸೆಗಳು ಮಾಡಿದ್ದೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ತೋರಿಸಿರೋಂಥ ಮೆಷರ್ಮೆಂಟ್ಗೆ ಸುಮಾರು 10 ದೋಸೆಗಳಿಂದ 12 ದೋಸೆ ಆಗುತ್ತೆ, ಸೈಜ್ ಮೇಲೆ ಡಿಪೆಂಡು. ಚಟ್ನಿನೂ ಹಾಕ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಇದನ್ನು ಟೇಸ್ಟ್ ಮಾಡುವಂಥ ಟೈಮು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಬಣ್ಣ ಯಾವ ರೀತಿ ಬಂದಿದೆ, ಒಳಗಡೆ ಸಾಫ್ಟಾಗಿ ಆಚೆ ಕಡೆ ಕ್ರಿಸ್ಪಿ ಆಗಿರುವಂಥ ದೋಸೆ ರೆಡಿ ಆಯಿತು. ಇನ್ಸ್ಟೆಂಟಾಗಿ ಮಾಡಿರುವಂಥ ದೋಸೆ, ಅದರಲ್ಲೂ ಈ ಚಟ್ನಿ ಜೊತೆಗೆ ಇದನ್ನು ತಿಂತಾ ಇದ್ದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹೇಗನ್ನಿಸ್ತು ಈ ವಿಡಿಯೋ ಅದನ್ನು ಕೂಡ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ವಾಟ್ಸಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ಗಳಲ್ಲಿ ಈ ರೆಸಿಪಿನ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾದರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನೋ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಲುಪತ್ತೆ. ಹಾಗಾಗಿ ನೋಟಿಫಿಕೇಷನ್ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ, ಯಮ್ಮಿಯಾದ, ಈಸಿಯಾದ ರೆಸಿಪಿಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಹೋಮ್, ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್ ಬಾಯ್.